ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಟ್ರೆಡಿಷ್ನಲ್ ರೆಸಿಪಿ, ಸಿಹಿ ಉಂಡ್ಲುಗ ಮಾಡುವ ವಿಧಾನವನ್ನು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ, ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಈಗ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಒಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು ನೀರಿನಲ್ಲಿ 2-3 ಸರ್ತಿ ಚೆನ್ನಾಗಿ ತೊಳೆದು ಆಮೇಲೆ ನೀರು ಹಾಕಿ ಅದಕ್ಕೆ 3 ಗಂಟೆ ನೆನೆ ಹಾಕಿಟ್ಟಿದ್ದೀನಿ. ಅಕ್ಕಿ ಯಾವುದಾದ್ರೂ ಆಗುತ್ತೆ, ಯಾವುದೇ ಬೆಳ್ತಿಗೆ ಅಕ್ಕಿಯನ್ನು ನೀವು ತಗೊಳ್ಬೋದು. ಈಗ ಇದರ ನೀರನ್ನೆಲ್ಲ ಬಸಿದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀಸ್ಪೂನ್ಗಿಂತ ಒಂದು ಸ್ವಲ್ಪ ಕಮ್ಮಿ ಉಪ್ಪು ಸೇರಿಸ್ತಾ ಇದ್ದೀನಿ. ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಇದು ಪೇಸ್ಟ್ ಆಗಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನೊಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ ಲೋಟದಲ್ಲಿ 1/4 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಲೋಟ ನೀರು ತಗೊಂಡಿದ್ದೆ, 1/4 ಲೋಟದಷ್ಟು ರುಬ್ಬುವಾಗ 1/4 ಲೋಟ ಇದರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ತೆಳ್ಳಗೆ ಆಗಿದೆ ಇದು. ಈ ಹಿಟ್ಟನ್ನು ಈಗ ನಾವು ಗಟ್ಟಿ ಮಾಡ್ಕೊಳ್ಬೇಕು. ಅದಕ್ಕೆ ಒಲೆ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕೈಯಾಡಿಸ್ತಾ ಇರಿ. ಸುಮಾರು ಒಂದು 2-3 ನಿಮಿಷಕ್ಕೆ ಗಟ್ಟಿಯಾಗಿಬಿಡುತ್ತೆ ಇದು. ಆದರೆ ಕೈಯಾಡಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಬೇಕಾದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಒಂದು ಸ್ಪೂನಷ್ಟು ಹಾಕ್ಕೊಳ್ಬೋದು. ಈಗ ನೋಡಿ, ಈ ರೀತಿ ಗಟ್ಟಿಯಾಗ್ತಾ ಬಂತು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗೆ ಇಡ್ತಾ ಇದ್ದೀನಿ ಇದನ್ನು. ಕೆಳಗೆ ಇಟ್ಟ ಮೇಲೂ ಬಿಸಿಗೆನೆ ಒಂದ್ಸರ್ತಿ ಸೌಟಲ್ಲಿ ಈ ರೀತಿ ಚೆನ್ನಾಗಿ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ. ಈ ರೀತಿ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಬಿಸಿ ಇದೆ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ಈ ರೀತಿ ಬಾಣಲೆಗೆ ಅಂಟಿಕೊಂಡಿರೋದನ್ನೆಲ್ಲ ಒಂದ್ಸರ್ತಿ ಸೌಟಿಂದೆಲ್ಲ ತೆಗೆದು ಒಂದು ಕಡೆ ಮಾಡ್ಕೊಳ್ಳಿ. ಆಮೇಲೆ ಕೈಯಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ನೀವು ಒಂದು ಸ್ವಲ್ಪ ಎಣ್ಣೆ, ತುಪ್ಪ ಅಥವಾ ಒಂಚೂರು ನೀರು ಯಾವುದಾದ್ರೂ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ರೆಸಿಪಿ ಆಗಿರೋದ್ರಿಂದ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಚ್ಚಿ ಕೂಡ ನೀವು ಅದನ್ನು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಮುದ್ದೆ ಮಾಡ್ಕೊಳ್ಬೋದು. ಆಗ ನಮಗೆ ಸಣ್ಣ ಸಣ್ಣ ಉಂಡೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಜಸ್ಟ್ ಒಂದೆರಡು ನಿಮಿಷ ಮಾಡಿಕೊಂಡ್ರೆ ಸಾಕು, ಉಂಡೆ ಆಗಿಬಿಡುತ್ತೆ ಚೆನ್ನಾಗಿ. ಈಗ ಇದರಿಂದ ನೋಡಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಕಡಲೆಕಾಳಿನಿಂದ ಹಿಡಿದು ಒಂದು ಗೋಲಿ ಗಾತ್ರದ ಉಂಡೆಯಷ್ಟು ಮಾಡ್ಕೊಳ್ಬೋದು. ಸಣ್ಣ ಉಂಡೆ ಮಾಡಿದಷ್ಟು ತುಂಬ ಚೆನ್ನಾಗಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎರಡು ಬೆರಳಲ್ಲಿ ಒಂದು ಸರ್ತಿ ಈ ರೀತಿ ಸುತ್ತಿದರೆ ಸಾಕು, ತುಂಬ ಚೆನ್ನಾಗಿ ಉಂಡೆ ಆಗುತ್ತೆ. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದೇ ತಟ್ಟೆಯಲ್ಲೇ ಹಬೆಯಲ್ಲೇ ಬೇಯಿಸ್ಕೊಳ್ಬೋದು ಅಥವಾ ಈ ರೀತಿ ಇಡ್ಲಿ ತಟ್ಟೆಯಲ್ಲಿ ಕೂಡ ಹಾಕಿ ಬೇಯಿಸ್ಕೊಳ್ಬೋದು. ನಾನು ಈ ರೀತಿ ಇಡ್ಲಿ ತಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ. ಜಸ್ಟ್ ಇದನ್ನೊಂದು 5 ನಿಮಿಷ ಬೇಯಿಸಿದರೆ ಸಾಕು, ಜಾಸ್ತಿಯನ್ನು ಬೇಡ. ಈಗ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಪಾತ್ರೆಗೆ ಒಂದು 3 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಬಿಡಿ. ನಾನಿಲ್ಲಿ ಸ್ಟ್ಯಾಂಡ್ ಮೇಲೆ ಒಂದು ತಟ್ಟೆ ಇಡ್ತಾ ಇದ್ದೀನಿ, ಕುಕ್ಕರ್ ತಟ್ಟೆ. ಅದು ಯಾಕೆಂದರೆ ಸ್ಟ್ಯಾಂಡಲ್ಲಿ ಹೋಲ್ ಅದು ತುಂಬ ದೊಡ್ಡದಿದೆ, ಅದಕ್ಕೋಸ್ಕರ ಇದು ಇಟ್ಟಿದ್ದೀನಿ ಅಷ್ಟೇ. ಇಲ್ಲಾಂದರೆ ನೀವು ಹಾಗೆಯೇ ಸ್ಟ್ಯಾಂಡ್ ಇಟ್ಟು ಇಡ್ಬೋದು. ಈ ರೀತಿ ಇಟ್ಟು ಅಥವಾ ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾರಲ್ವಾ, ಅದೇ ರೀತಿ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಸಾಕು. ಚೆನ್ನಾಗಿ ಕುದಿ ಬಂದ ಮೇಲೆ ಇಡಬೇಕು ಮಾತ್ರ. ಈಗ ನೋಡಿ ರೆಡಿಯಾಗಿದೆ, ತೆಗೆದು ತೋರಿಸ್ತಾ ಇದ್ದೀನಿ. ಬರೀ 5 ನಿಮಿಷ ಬೇಯಿಸಿರೋದು ನಾನು. ಸಣ್ಣ ಸಣ್ಣ ಉಂಡೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ ಇದು. ನೋಡ್ಬೋದು ನೀವಿಲ್ಲಿ ಎಷ್ಟು ಸಾಫ್ಟಾಗಿ ಉಂಡೆ ಇದೆ ನೋಡಿ. ಈಗ ಇದನ್ನು ತೆಗೆದಿದ್ದೀನಿ. ಹಾಗೆಯೇ ಒಂದು ಪಾತ್ರೆನ ಒಲೆ ಮೇಲಿಟ್ಟು ಇದೇ ಗ್ಲಾಸ್ನಲ್ಲಿ ನಾನು 1/4 ಗ್ಲಾಸ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಸುಮಾರು 1/2 ಗ್ಲಾಸ್ನಷ್ಟು ಹಾಕಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ ಮೇಲೆ ಅದನ್ನು ಸೋಸ್ಕೊಳ್ಬೇಕು ನಾವು. ನಿಮಗೆ ಬೆಲ್ಲ ತುಂಬ ಕ್ಲೀನಾಗಿದೆ, ಸೋಸ್ಕೊಳ್ಳೋದು ಬೇಡ ಅಂತಿದ್ರೆ ನೀವು ಡೈರೆಕ್ಟಾಗಿ ಬೇರೆ ಪಾತ್ರೆಯಲ್ಲಿ ಹಾಕಿ ಇದನ್ನು ಕುದಿಸ್ಬೋದು. ನಾನೀಗ ಇನ್ನೊಂದು ಬಾಣಲೆಗೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ.
ಇದರಲ್ಲಿ ಏನೂ ಜಾಸ್ತಿ ಕಸ ಇಲ್ಲ, ಆದರೂ ಒಂದು ಸರ್ತಿ ಈ ರೀತಿ ಮಾಡ್ಕೊಳ್ಳೋಣ ಅಂತ ನಿಮಗೂ ತೋರಿಸಿದಾಗೆ ಆಗುತ್ತೆ. ಆಮೇಲೆ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಬೆಲ್ಲದ ಪಾಕ ಕುದಿ ಬರಬೇಕು, ಪಾಕ ಆಗೋದೇನು ಬೇಡ, ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಒಂದು 2 ನಿಮಿಷ ಕುದಿಸಿದರೆ ಈ ರೀತಿ ಎರಡನ್ನು ಸೇರಿಸಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು 2 ನಿಮಿಷ. ಬೆಲ್ಲ ಮತ್ತು ತೆಂಗಿನ ತುರಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಮಾಡಿದ ಉಂಡೆಗಳನ್ನು ಸೇರಿಸ್ಕೊಳ್ಬೇಕು. 2-3 ನಿಮಿಷ ಈ ರೀತಿ, ಅಂದರೆ ಅಥವಾ ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೆ ಈ ರೀತಿ ಕುದಿಸ್ಕೊಳ್ಳಿ. ಸೌಟಿನಿಂದ ಈ ರೀತಿ ಸ್ವಲ್ಪ ತಿರುಗಿಸ್ತಾ ಇರಿ. ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಬೆಲ್ಲ ಎಲ್ಲ ಕಡೆಗೂ ಚೆನ್ನಾಗಿ ಹೀರಿಕೊಳ್ಳುತ್ತೆ. ಆವಾಗ ಈ ಥರ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಸ್ವಲ್ಪ ಇದು ಎಲ್ಲ ಬೆಲ್ಲ ಎಲ್ಲ ಹೀರಿಕೊಳ್ಳುತ್ತಲ್ವ, ಆಮೇಲೆ ಅದರ ನೀರಿನಂಶ ಎಲ್ಲ ಹೋದಾಗ ಗ್ಯಾಸನ್ನು ಆಫ್ ಮಾಡಿದರೆ ಸಾಕು. ಹೀಗೆ ಇದು ರೆಡಿಯಾಗಿದೆ. ಕೊನೆಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ. ಡ್ರೈ ಆಗಿದೆ ನೋಡಿ ಈಗ ಚೆನ್ನಾಗಿ, ತುಂಬಾ ರುಚಿಯಾಗಿರುತ್ತೆ. ಇದು ಆರಿದ ಮೇಲೆ ನೋಡಿ ಈ ರೀತಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.